ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರೆಲ್ಲರೂ? ನಾನು ಆರಾಮಾಗಿದ್ದೀನಿ, ನೀವು ಸಹ ಆರಾಮಾಗಿ ಇದ್ದೀರಿ ಅಂತ ಅನ್ಕೋತೇನೆ ಗೈಸ್. ಅದೇ ಇವತ್ತು ಈಗ ಲೇಟಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಅದೇ ಟೈಮ್ ಆಯಿತು, ಒಂದೂವರೆ ಆಗ್ತಾ ಬಂತು ಟೈಮು ಊಟಕ್ಕೆ. ಈಗ ಇವರನ್ನು ಕಾಯ್ತಿದ್ದೇನೆ, ಊಟಕ್ಕೆ ಬಂದರೆ ಇವ್ರು ಬಂದರೆ ಅಲ್ಲಿ ಊಟ ಮಾಡಬೇಕು, ಚಪಾತಿ ಮಾಡಬೇಕು. ಪಳ್ಳಿ ಆಗ್ತಾ ಇದೆ, ಹಾಗೆ ಸ್ವಲ್ಪ ಪಳ್ಳಿ ಆಗೋವರೆಗೆ ನಿಮ್ಮ ಜೊತೆ ಮಾತಾಡುವ ಅಂತ. ಗೈಸ್ ನೋಡಿ ನಾನೇನು ತರಿಸಿದ್ದೇನೆ ಅಂತ, ಪರ್ಪಲ್ ಡಾಟ್ ಕಾಮ್ದೆ. ಆದರೆ ಇದು ಬಾಕ್ಸ್ ಅನ್ಬಾಕ್ಸಿಂಗ್ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಬಾಕ್ಸ್ ಪ್ಯಾಕ್ಡಿದೆ, ನಾನು ನಿಮಗೆ ಅನ್ಬಾಕ್ಸಿಂಗ್ ವೀಡಿಯೋ ತೋರಿಸ್ಬೇಕಂತ ಮನಸ್ಸುಂಟು ನನಗೆ. ಪರ್ಪಲ್ ಡಾಟ್ ಕಾಮಿಂದ ತರಿಸಿರೋದು. ಫುಲ್ ಮೇಕಪ್, ಮೇಕಪ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಬೇಕಾಗ್ತದೆ ಎಲ್ಲ ನಾನು ತರಿಸ್ತೇನೆ, ಅದು ನಿಮಗೆ ಅನ್ಬಾಕ್ಸಿಂಗ್ ತೋರಿಸ್ತೇನೆ ನಾನು. ಈಗ ಅದೇ ನಾನು ಸ್ವಲ್ಪ ನಿಮಗೆ ಈ ಏನು ಬಂದಿದೆ ಅಂತ ನೋಡಿಸ್ತೇನೆ ಗೈಸ್. ನಾನು ಫಸ್ಟ್ ಟೈಮ್ ಡೆಕಥ್ಲಾನ್ ಮಾಲ್ಗೆ ಬಂದಿರೋದು. ಅದೇ ಸ್ಪೋರ್ಟ್ಸ್ ಇದೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ಪೋರ್ಟ್ಸ್ದು ಪ್ಯಾಂಟು ಮತ್ತು ಟೀಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಖುಷಿಗೆ ಅದೇ ತರಬೇಕಿತ್ತು ಎಕ್ಸಸೈಸ್ ಮಾಡಲಿಕ್ಕೆ ಅಂತ, ಪ್ಯಾಂಟ್ ಮತ್ತು ಟೀಶರ್ಟ್. ಹಾಗೆ ಇಲ್ಲಿ ನೋಡಿದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಬೇಕಾದಂಥದ್ದು, ಗುಡ್ಡು ಪಾಪಗೆ ಬೇಕಾದಂಥ ಡ್ರೆಸ್ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಈ ಸಲ ನಾನು ಖಾಲಿ ನೋಡಲಿಕ್ಕೆ ಅಂತ ಬಂದಿದ್ದು, ಹೇಗಿರುತ್ತೆ ನೋಡುವ ಅಂತ. ಫಸ್ಟ್ ಟೈಮ್ ನಾನು ಬಂದಿರೋದ್ರಿಂದ ನೆಕ್ಸ್ಟ್ ಇನ್ನೊಂದ್ಸತಿ ನಾನು ಬರುವಾಗ ಪಕ್ಕ ನನ್ನ ಮಕ್ಕಳಿಗೂ ಏನಾದರೂ ಇಲ್ಲಿಂದ ಸ್ಕೇಟಿಂಗ್ಸ್ ಏನಾದರೂ ಶಾಪ್ ಮಾಡಬೇಕು ಅಂತಿದ್ದೇನೆ ಗೈಸ್. ಇಲ್ಲೇನೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಏನೋ ಕಲರ್ ಚೇಂಜ್ ಆಯಿತು, ಇಫೆಕ್ಟ್ ಚೇಂಜ್ ಆಗಿದೆ ಅಂತ ಅನ್ನಿಸ್ತದೆ. ಹಾಗೆ ಗೈಸ್ ನೋಡಿ, ಇದೊಂಥರ ಪರ್ಪಲ್ ಪರ್ಪಲ್ಲೇ ಎಲ್ಲ ಕಾಣಿಸ್ತಿದೆ. ಗೈಸ್ ನೋಡಿ ಹೀಗಿದೆ ಹೊರಗಡೆಯಲ್ಲೂ ಡೆಕಥ್ಲಾನ್ ಮಾಲ್ದು ನೋಡಿ ಗೈಸ್. ಇದು ನಾನು ಬಯೋಟಿಕ್ಕಿದ್ದು ಹೇರ್ ಮಾಸ್ಕ್ ಅಪ್ಲೈ ಮಾಡಲಿಕ್ಕೆ ರೆಡಿ ಮಾಡ್ತೀನಿ, ಪ್ರಿಪೇರ್ ಮಾಡ್ತಿದ್ದೇನೆ ಹೇರ್ ಮಾಸ್ಕ್. ನೋಡಿ ಇದು ನಾನು ಮೊಸರು ತಗೊಂಡು ಮೊಸರಿನಲ್ಲಿ ಸ್ವಲ್ಪ ಬಯೋಟಿಕ್ಕಿದ್ದು ಮಾಸ್ಕ್ ಇದು ಮಿಕ್ಸ್ ಮಾಡಿ ಹಚ್ಕೋತಿದ್ದೇನೆ. ತುಂಬ ದಿನ ಆಯಿತು, ಅದೇ ನನಗೆ ಈಗ ಸ್ಪಾ ಎಲ್ಲ ಮಾಡಲಿಕ್ಕೆ ಆಗ್ತಿಲ್ಲ, ಹೇರ್ ಸ್ಪಾ ಎಲ್ಲ. ಹಾಗಾಗಿ ನಾನು ಅದೇ ಸ್ವಲ್ಪ ಸ್ವಲ್ಪ ಹೇರ್ ಮಾಸ್ಕ್ ಆದರೂ ಹಚ್ಕೊಳ್ಳುವ, ಆಯಿಲಿಂಗ್ ಆದರೂ ಮಾಡುವ ಅಂತ ಸ್ವಲ್ಪ ಸ್ವಲ್ಪ ಕೇರ್ ಮಾಡ್ತಾ ಇದ್ದೇನೆ ಹೇರ್ದು. ನಾನು ನಿಮಗೆ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ, ನಾನು ಆ್ಯಂಟಿ ಹೇರ್ ಫಾಲಿಂಗ್ ಕಿಟ್ ತರಿಸಿದ್ದೆ ಬಯೋಟಿಕ್ದು ಪರ್ಪಲ್ಲಿಂದ. ಅದರಲ್ಲಿ ಇದು ಹೇರ್ ಮಾಸ್ಕ್ ನಾನು ರಾಜಸ್ಥಾನ ತಗೊಂಡೋಗಿರಲಿಲ್ಲ, ಬೇರೆಲ್ಲ ತಗೊಂಡೋಗಿದ್ದೆ, ಅದೆಲ್ಲ ಅಲ್ಲೇ ಖಾಲಿಯಾಗಿದೆ. ಆದರೆ ಅದರ ರಿವ್ಯೂ ಕೊಡ್ತೇನೆ ಅಂತ ಹೇಳಿದ್ದೆ. ಆದರೆ ಬರಬೇಕಾದ್ರೆ ನಾವು ಅರ್ಜೆಂಟಿಗೆ ಬಂದ್ವಿ, ಹಾಗಾಗಿ ಅದೆಲ್ಲ ಅಲ್ಲೇ ಬಿಟ್ಟು ಬಂದೆ ನಾನು. ಶ್ಯಾಂಪೂ ಮತ್ತು ಆಯಿಲ್ ಎಲ್ಲ ಅಲ್ಲೇ ಬಿಟ್ಟು ಬಂದೆ, ಖಾಲಿ ಇದೆ ಇರೋದು, ಮಾಸ್ಕ್ ಮಾತ್ರ ಇಲ್ಲೇ ಬಿಟ್ಟೋಗಿದ್ದೆ. ಅದರಿಂದ ಅದು ಈಗ ಯೂಸ್ ಮಾಡುವ ಅಂತ ನಾನು ಯೂಸ್ ಮಾಡ್ತಾ ಇದ್ದೇನೆ ಈಗ. ಆದರೆ ನಾನು ಕರೆಕ್ಟಾಗಿ ಹೇರ್ ಫಾಲ್ ಕಿಟ್ಟಿದ್ದು ಫುಲ್ಲು ನಿಮಗೆ ಆ್ಯಂಟಿ ಹೇರ್ ಫಾಲ್ ಕಿಟ್ಟಿದ್ದು ಫುಲ್ಲು ರಿವ್ಯೂ ಕೊಡಬೇಕು ಅಂತಿದ್ದೆ, ಅದರದ್ದು ಆಗಲಿಲ್ಲ. ನೋಡುವ ಇನ್ನೊಂದು ಸರ್ತಿ ನಾನು ತರಿಸುವಾಗ ನಿಮಗೆ ಖಂಡಿತ ಅದರ ಫುಲ್ ಕಿಟ್ಟಿದ್ದು ನಾನು ಇದು ಕೊಡ್ತೇನೆ, ರಿವ್ಯೂ ಕೊಡ್ತೇನೆ ನಿಮಗೆ.
ಗೈಸ್ ಹೇರ್ ಸ್ಪಾ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಅಟ್ ಲೀಸ್ಟ್ ಮಾಸ್ಕ್ ಅಪ್ಲೈ ಮಾಡ್ತೇನೆ ಅಂತ ಅಪ್ಲೈ ಮಾಡಿದೆ ಬಯೋಟಿಕ್ ಇದು ಇತ್ತು ಮಾಸ್ಕ್ ಅದೇ ಅಪ್ಲೈ ಮಾಡಿದೆ ಅದೇ ಈಗ ಚಿನ್ನ ಮತ್ತೆ ಅನ್ಶನ ಬಿಡ್ಲಿಕ್ಕೆ ಹೋಗ್ಬೇಕು ಅತ್ತಿಗೆ ಮನೆಗೆ ಹಾಗೆ ಇದು ಹಿಂಗೆ ಇದು ಹೀಗೆ ಕವರ್ ಮಾಡ್ಕೊಂಡು ಹೋಗ್ತೇನೆ ಅಲ್ವಾ ಇನ್ನೇನು ಮಾಡೋದು ಇಲ್ಲಾಂದ್ರೆ ಮನೆಗೆ ಅಷ್ಟು ಟೈಮ್ ಇಲ್ಲ ಈಗ ಬಂದು ಕೂಡಲೇ ಸ್ನಾನ ಮಾಡಲೇಬೇಕು ಯಾಕಂದ್ರೆ ಬೇರೆ ಕೆಲಸಗಳಿವೆ ಹಾಗಾಗಿ ಗೈಸ್ ನೋಡಿ ನನಗೆ ಗಿಡಗಳ ಅಷ್ಟೊಂದು ಈಗ ಧ್ಯಾನ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನೋಡಿ ಯಾರೋ ಇದು ಕಟ್ ಮಾಡಿದರೆ ಮಕ್ಕಳು ಆಟಾಡ್ತಿರುವಾಗ ತುಂಬ ಕಷ್ಟಪಟ್ಟು ಇದು ಬೆಳೆಸಿದ್ದೆ ತುಂಬ ಸಣ್ಣಗಿತ್ತು ಈಗ ಸ್ವಲ್ಪ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆದರೆ ನೋಡಿ ಹೀಗಾಯಿತು ಕಟ್ ಆಯಿತು ಅದಕ್ಕೆ ಈಗ ಅದನ್ನು ಮಣ್ಣಾಕಿ ಮತ್ತೆ ಅಲ್ಲಿಗೆ ಇದು ಮಾಡಬೇಕು ಅಂತಿದ್ದೇನೆ ಜೋಡಿಸಬೇಕು ಅಂತ ಮಣ್ಣಾಕಿ ಹಾಗೆ ಸ್ವಲ್ಪ ಎಲ್ಲ ಗಿಡಗಳೆಲ್ಲ ಬೇರೆ ಬೇರೆ ಆಗಿದ್ದನ್ನೆಲ್ಲ ಒಂದೇ ಇದರಲ್ಲಿ ಮಾಡಬೇಕು ಹಾಗೆ ಇದು ನೋಡಿ ಕುಕ್ಕುಂಬರಿದು ಕುಕ್ಕುಂಬರಿದು ಎಲ್ಲ ಎರಡು ಮೂರರಲ್ಲಿ ಇದೆ ಹಾಗಾಗಿ ಅದು ಒಂದರಲ್ಲಿ ಹಾಕಬೇಕು ಅಂತಿದ್ದೇನೆ ಮತ್ತು ಟೊಮೆಟೋದು ಸಹ ಎರಡು ಮೂರರಲ್ಲಿ ಬಂದಿದೆ ಅದನ್ನು ಸಹ ಒಂದರಲ್ಲಿ ಹಾಕಬೇಕು ಅಂತ ಇದ್ದೇನೆ ನಾನು ಹಾಗೆ ಈಗ ಅದಕ್ಕೆ ನೋಡಿ ನೀವು ಹಿಂದಿನ ಹಿಂದಿನ ಬ್ಲಾಗ್ಸಲ್ಲಿ ನೋಡಿರ್ತೀರಿ ನಮ್ಮಲ್ಲಿ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿತ್ತು ಅಂತ ಆದರೆ ನೋಡಿ ಈಗ ಅದರ ಕತೆ ಹೀಗಾಗಿದೆ ಅದೇ ಈಗ ನೋಡಿ ಇದು ಸ್ವಲ್ಪ ಎಲ್ಲೋ ಎಲ್ಲ ಆಗಿದೆ ಅದಕ್ಕೆ ಕಟ್ ಮಾಡಿ ನಾನು ಬಾಟಲಲ್ಲಿ ಹಾಕ್ತಿರ್ತೇನೆ ನೀರಲ್ಲಿ ನೋಡುವ ಏನಾಗ್ತದೆ ಅಂತ ನೋಡಿ ಗೈಸ್ ಇದು ಕುಕ್ಕುಂಬರ್ ಮತ್ತು ಟೊಮೆಟೋದು ಎಲ್ಲ ಬೇರೆ ಬೇರೆನೇ ಹಾಕಿದೆ ಮತ್ತು ಮನಿ ಪ್ಲ್ಯಾಂಟ್ ಸಹ ಬಾಟ್ಲಲ್ಲಿ ಹಾಕಿದೆ ನಾನು ನೋಡುವ ಹೇಗೆ ಬರ್ತದೆ ಅಂತ ಈಗ ವಾಶ್ ಮಾಡಬೇಕು ಆಯಿತು ಒಂದು ಗಂಟೆ ಆಯಿತು ಹಾಕಿ ಒಂದು ಗಂಟೆ ಅಲ್ಲ ಒಂದು 45 ಮಿನಿಟ್ಸ್ ಆಯಿತು ಹಾಕಿ ಮಾಸ್ಕ್ ಹಾಗೆ ಈಗ ವಾಶ್ ಮಾಡಬೇಕು ಅದೇ ಸ್ವಲ್ಪ ಹೊತ್ತು ಗಿಡಗಳ ಜೊತೆಗೆ ಸ್ಪೆಂಡ್ ಮಾಡಿದೆ ತುಂಬ ಖುಷಿಯಾಯಿತು ಯಾಕಂದರೆ ಯಾವಾಗಲೂ ಟೈಮ್ ಸಿಗೋದಿಲ್ಲ ನನಗೆ ಇವತ್ತು ಏನಂದರೆ ಅತ್ತೆ ಅಂದರು ಪಳ್ಯ ನಾನು ಮಾಡ್ತೇನೆ ಅಂತ ಕಡಲೆ ಬೀಜ ಪಳ್ಯ ಮಾಡಬೇಕಿತ್ತು ಗ್ರೇವಿ ಮಾಡಬೇಕಿತ್ತು ಮತ್ತು ಇನ್ನೊಂದು ಕ್ಯಾಬೇಜ್ ಪಳ್ಯ ಮಾಡಬೇಕಿತ್ತು ಅದಕ್ಕೆ ಅತ್ತೆ ಹೇಳಿದ್ರು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನಾನು ಅಡುಗೆ ಇದು ಮಾಡ್ತೇನೆ ಪಳ್ಯ ಎಲ್ಲ ಅಂತ ಆಯಿತು ಓಕೆ ಅಂತ ಬಂದೆ ಬಂದು ನೋಡಬೇಕಾದ್ರೆ ಎಲ್ಲವರ ಗಿಡ ಒಂದು ಕಟ್ಟಾಗಿತ್ತು ಮತ್ತು ನಾನು ತುಂಬ ದಿನ ಆಯಿತು ಅಬ್ಸರ್ವ್ ಮಾಡಲಿಲ್ಲ ಗಿಡಗಳನ್ನು ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿರ್ಬೇಕಾದ್ರೆ ನಾನು ಯಾವಾಗಲೂ ಗಿಡಗಳ ಎದ್ದು ಮೊದಲು ಗಿಡದ ಪಕ್ಕನೇ ಹೋಗ್ತಿದ್ದದು ಆದರೆ ಈಗ ಏನೂ ಗೊತ್ತಿಲ್ಲ ತುಂಬಾ ಗಿಡಗಳ ಕೇರ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈಗ ಸ್ವಲ್ಪ ಒಂದು 10 ಮಿನಿಟ್ಸ್ ಫ್ರೀ ಇದೆ ಅಲ್ವಾ ಅದನ್ನು ನೋಡ್ಕೊಂಡು ಬರುವ ಅಂತ ಹೋದೆ ಹೋದರೆ ಗಿಡಗಳ ತುಂಬಾ ಕತೆ ಕೆಟ್ಟೋಗಿದೆ ಗಿಡಗಳದು ಹಾಗಾಗಿ ಮತ್ತೆ ಸ್ವಲ್ಪ ಮಣ್ಣೆಲ್ಲ ಹಾಕಿ ಮತ್ತು ಅಲೋವೆರ ಪ್ಲ್ಯಾಂಟು ಮತ್ತು ಸ್ವಲ್ಪ ಮಣ್ಣು ಹಾಕಿದೆ ಅಲೋವೆರ ಪ್ಲ್ಯಾಂಟಿಗೂ ಮತ್ತು ಮನಿ ಪ್ಲ್ಯಾಂಟ್ ಏನಿತ್ತು ಅದು ಮತ್ತೆ ಕಟ್ ಮಾಡಿ ಬಾಟ್ಲಲ್ಲಿ ಹಾಕಿದೆ ಅದು ಸಾಯುವ ಪರಿಸ್ಥಿತಿಯಲ್ಲಿದೆ ಮನಿ ಪ್ಲ್ಯಾಂಟು ಹಾಗಾಗಿ ನೀರಲ್ಲಿ ಹಾಕಿಟ್ಟರೆ ಸ್ವಲ್ಪ ರೂಟ್ಸ್ ಬರ್ಬೋದು ಅಂತ ಅದೇ ನಾನು ರಾಜಸ್ಥಾನಕ್ಕೆ ಹೋಗೋಗಲೂ ಅದೇ ಐಡಿಯಾ ಮಾಡಿ ಹೋಗಿದ್ದೆ ಯಾಕಂದರೆ ಅಷ್ಟು ದಿನ ಬಿಟ್ಟು ಬಂದಾಗ ಗಿಡಗಳು ಸತ್ತೋಗ್ಬೋದು ಅಂತ ನಾನು ಬಾಟ್ಲಲ್ಲಿ ಹಾಕಿಟ್ಟು ಹೋಗಿದ್ದೆ ಅದಕ್ಕೆ ನನಗೆ ಮನಿ ಪ್ಲ್ಯಾಂಟ್ ಅಷ್ಟಾದರೂ ಉಳಿದಿದೆ ನಂದು ಬಾಟ್ಲಲ್ಲಿ ಹಾಕಿಟ್ಟು ಹೋಗಿದ್ದರಿಂದ ಅದೇ ಈಗ ಮತ್ತೆ ಅದೇ ಐಡಿಯಾ ನಾನು ಮಾಡಿದೆ ಏನಾಗುತ್ತೋ ಗೊತ್ತಿಲ್ಲ ಓಕೆ ಗೈಸ್ ಈಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸ್ವಲ್ಪ ವೀಡಿಯೋನು ಮಾಡಬೇಕು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಬೇಕು ನನಗೆ purple.com ಶಾಪ್ ಮಾಡಿರೋ ವಸ್ತುಗಳದ್ದು ಓಕೆ ಬೈ ಗೈಸ್ ಆಮೇಲೆ ಸಿಗುವ ಗೈಸ್ ನೋಡಿ ಹೇರ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಈಗ ಸ್ವಲ್ಪ ಗಟ್ಟಿದೆ ಹೇರ್ 20% ಅಷ್ಟು ವೆಟ್ಟಿದೆ ಈಗ ನಾನು ಅದೇ ಇಲ್ಲಿ ಬಾಂಡ್ ಸೀರಮ್ ಅಪ್ಲೈ ಮಾಡ್ತೇನೆ ಗೈಸ್ ನೀವು ಅಂದ್ಕೊಂಡಿರ್ಬೋದು ಇಷ್ಟು ತುಂಬ ದಿನ ಆಯ್ತಲ್ವಾ ಇದೇ ಸೀರಿಯಲ್ ನೋಡ್ತಿದ್ದೇವೆ ತುಂಬ ಬೋರ್ ಅನಿಸ್ತಿದೆ ಅಂತ ಯಾಕಂದರೆ ನಮ್ಮದರಲ್ಲಿ ಏನಂತಂದರೆ ಯಾರಾದರೂ ಮನೇಲಿ ಡೆತ್ ಆದರೆ ಅಥವಾ ನಮ್ಮ ರಿಲೇಟಿವ್ಸ್ ಯಾರಾದರೂ ಡೆತ್ ಆದರೆ ನಾವು ಒಂದು ಒಂದೂವರೆ ತಿಂಗಳು ಏನಷ್ಟು ಸಮಯ ಬ್ಲೂ ಕಲರ್ ಸೀರೆ ಉಡಬೇಕು ಡಾರ್ಕ್ ಬ್ಲೂ ಕಲರ್ ಏನು ಇರಬಾರ್ದು ಬೇರೆ ಫ್ಲವರ್ಸ್ ಎಲ್ಲ ಏನು ಇರಬಾರ್ದು ಅಂಥದ್ದು ಉಡಬೇಕು ಆಮೇಲೆ ಇಂಥ ಸೀರೆ ಇವಾಗ ಅದೇ ಒಂದೂವರೆ ತಿಂಗಳಾದಮೇಲೆ ನಾನು ಇಂಥ ಸೀರೆ ಉಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಅಕ್ಕ ತಿಳ್ಕೊಂಡು ಈಗ 2 ಮಂತ್ಸ್ ಆಯಿತು 26th ಟೂ ಮಂತ್ಸ್ ಆಯಿತು ಅದೇ ಈಗ ಸ್ವಲ್ಪ ಒಂದೂವರೆ ತಿಂಗಳಾದಮೇಲೆ ಇದು ನಾನು ಉಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಂಥ ಸೀರೆ ಇನ್ನು ಸ್ವಲ್ಪ ಗ್ರೀನ್ ಉಟ್ಕೋಬೋದು ಆಮೇಲೆ ಒಂದು 10 ಡೇಸ್ ಆದಮೇಲೆ
ಆಮೇಲೆ ಗ್ರೀನ್ ಕಲರ್ ಆಮೇಲೆ ಕಾಫಿ ಕಲರ್ ಮತ್ತೆ ನಾವು ನಾರ್ಮಲ್ ಸೀರೆ ಉಟ್ಕೋಬಹುದು. ಈಗ ಜರಿ ಸೀರೆಗಳೆಲ್ಲ ಉಡುವ ಹಾಗಿಲ್ಲ ನಮಗೆ. ಜರಿ ಸೀರೆಗಳಾಗಲಿ ಏನಾದರೂ ಮುತ್ತಿನ ಏನಾದರೂ ಡಿಸೈನ್ಸ್ ಇರುವಂಥದ್ದು ವರ್ಕ್ ಇರುವಂಥದ್ದು ಉಡುವ ಹಾಗಿಲ್ಲ. ಬೇರೆ ಕಲರ್ ರೆಡ್ ಯೆಲ್ಲೋ ಅಂಥದ್ದೆಲ್ಲ ಸೀರೆಗಳು ಉಡುವಾಗಿಲ್ಲ. ಹಾಗಾಗಿ ಅದೇ ಇದೇ ಸೀರೆ ನಮಗೆ ಅಂದರೆ ನಾವು ಇಟ್ಟಿರ್ತೇವೆ ಬೇರೆಯೇ ಡೆತ್ ಆದಾಗ ಉಡಲಿಕ್ಕೆ ಅಂತ ಒಂದು ಐದಾರು ಸೀರೆಗಳು ಇಟ್ಟಿರ್ತೇವೆ. ಬ್ಲೂವಲ್ಲಿ ಬೇರೆ ಮತ್ತು ಕಾಫಿ ಕಲರಲ್ಲಿ ಬೇರೆ ಮತ್ತು ಸ್ವಲ್ಪ ಗ್ರೀನಲ್ಲಿ ಬೇರೆ ಎಲ್ಲ ಬೇರೆ ಬೇರೆ ಸೀರೆಗಳು ನಾವು ಎತ್ತಿ ಇಟ್ಟಿರ್ತೇವೆ. ಯಾರು ಡೆತ್ ಆದರೆ ಕೂಡಲೇ ನಾವು ಎತ್ತಿ ಅದೇ ಸೀರೆ ಅಂಥ ಸೀರೆಗಳೇ ಉಡಬೇಕು, ಬೇರೆ ಸೀರೆಗಳು ಉಡುವಾಗಿಲ್ಲ. ಹಾಗೆ ಇನ್ನೊಂದು 10-15 days ಅಷ್ಟೇ, ಆಮೇಲೆ ಬೇರೆ ಸೀರೆ ಉಡ್ಬೋದು ನನಗೆ. ಮತ್ತು ಸೀರೆ ರೆಗ್ಯುಲರ್ ಸೀರೆಗಳು ಉಡ್ಬೋದು, ಅದೇ 15-20 days. ಅದು ನಮಗೆ ಉಲ್ಟ ಪಲ್ಲು ಸೀರೆ ಹಾಕಿ ಉಡಬೇಕು, ಈ ಕಡೆಯಿಂದ ಹೀಗೆ ಹಾಕಿ ಉಡಬೇಕು. ಆಯ್ತು, ಈಗ 1.5 ತಿಂಗಳು ಹಾಗೆ ಉಡ್ತಿದ್ದೆ ನಾನು. ಇವಾಗ ಇಂದು ಈಗ ಒಂದು 2 days ಆಯಿತು, ಈಗ ಹೀಗೆ ಉಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಸೀದ ಪಲ್ಲು ಹಾಕಿ. ಹೀಗೆ ಅಪ್ಲೈ ಮಾಡಿಕೊಳ್ಬೇಕು, ಚೆನ್ನಾಗಿ ಬೆರಳು ಆಡಿಸ್ಕೋಬೇಕು. ಕೂದಿನ ಮಧ್ಯ ಮಧ್ಯದಲ್ಲಿ ಹೀಗೆ ಬೆರಳು ಆಡಿಸ್ಕೋಬೇಕು. ಅದರದ್ದು ಎಲ್ಲ ಪ್ರಾಡಕ್ಟ್ ನಾನು ಅದು ಬಯೋಟಿಕ್ ಇದು ಪ್ರಾಡಕ್ಟ್ ಏನಿದೆಯೋ ಅದು ನಾನು ಎಲ್ಲ ಹೇರ್ ಫಾಲಿಂಗ್ ಪ್ರಾಡಕ್ಟ್ ಕಿಟ್ ಅಂತ ಬಂದಿತ್ತು, ಆ್ಯಂಟಿ ಹೇರ್ ಫಾಲಿಂಗ್ ಕಿಟ್ ಅಂತ. ಅದರಲ್ಲಿ ಸೀರಮ್ ಮತ್ತು ಹೇರ್ ಆಯಿಲ್ ಮತ್ತು ಮಾಸ್ಕ್ ಎಲ್ಲ ಬಂದಿತ್ತು. ಅದರಲ್ಲಿ ತುಂಬ ಪ್ರಾಡಕ್ಟ್ಸ್ ಬಂದಿತ್ತು, ನಿಮಗೆ ತೋರಿಸಿದೆ ನಾನು ಹಿಂದೆ ನೋಡಿದರೆ, ನೀವು ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು. ಆದರೆ ಎಲ್ಲ ತರಿಸಿದ್ದೆ, ಆದರೆ ರಿವ್ಯೂ ನಾನು ಕೊಡ್ತೇನೆ ಅಂತಲೂ ಹೇಳಿದ್ದೆ. ಆದರೆ ಏನಾಯಿತು, ರಿವ್ಯೂ ಕೊಡೋ ಟೈಮಲ್ಲಿ ನಾನು ಹೋಗಿದ್ದೆ ಊರಿಗೆ, ಅಲ್ಲಿ ತಗೊಂಡಿದ್ದೆ, ಮತ್ತು ಅಕ್ಕಂದು ಡೆತ್ ಆಯಿತು, ಮತ್ತು ಅದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಮತ್ತೆ ಇಲ್ಲಿಗೆ ತರೋದಾಗಿಲ್ಲ, ಅಲ್ಲೇ ಖಾಲಿ ಆಗಿತ್ತು ಒಂದು ಪ್ರಾಡಕ್ಟ್. ಆ್ಯಕ್ಚುಲಿ ಅಲ್ಲೇ ಖಾಲಿ ಆಗಿತ್ತು. ಹೋಗೋದ್ಲೂ ಅಷ್ಟೇ, ತುಂಬ ಪ್ರಾಡಕ್ಟ್ ತುಂಬ ಸಾಮಾನೆಲ್ಲ ತಗೊಂಡು ಹೋಗ್ಬಾರ್ದು, ವೇಟ್ ಕಮ್ಮಿ ಮಾಡಬೇಕು, ಜಾಸ್ತಿ ಲಗೇಜ್ ಮಾಡಬಾರ್ದು, ಯಾರು ಇಲ್ವಲ್ಲ ಎತ್ತುವವರಿಗೆ ಕಷ್ಟ ಆಗ್ತದೆ. ಮತ್ತು ಹಾಗಾಗಿ ಪ್ರಾಡಕ್ಟ್ ಎಲ್ಲ ಅಷ್ಟೊಂದು ತಗೊಂಡು ಹೋಗಲಿಲ್ಲ ನಾನು. ಏನು ಬೇಕೋ ಅರ್ಜೆಂಟಿಗೆ ಅಷ್ಟೇ, ನಾನು 10 days ಏನು ಬೇಕೋ ಅಷ್ಟೇ ತಗೊಂಡು ಹೋಗಿದ್ದೆ. ಮತ್ತು ಪ್ಲ್ಯಾನ್ ಇರಲಿಲ್ಲ, 3 ತಿಂಗಳು ಅಲ್ಲಿರುವಂತಹ ಪ್ಲ್ಯಾನ್ ಇರಲಿಲ್ಲಲ್ಲ. ಆಮೇಲೆ ನಮ್ಮದು ಪ್ಲ್ಯಾನ್ ಆಯಿತು, 3 ತಿಂಗಳು ಅಲ್ಲೇ ಇರಬೇಕಾಗ್ತದೆ ಅಂತ, ಮನೇದು ಕೆಲಸ ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಏನು ಮಾಡೋದು, ಎಲ್ಲ ಆ ಕಡೆ ಕಡೆ ಆಯಿತು. ಒಂದು ಪ್ರಾಡಕ್ಟ್ ಇತ್ತು ಸರ್ ರಿವ್ಯೂ ಕೊಡೋಕ್ಕಾಗಲಿಲ್ಲ. ಲಾಸ್ಟ್ ಉಳಿದಿರೋದೀಗ ಹೇರ್ ಮಾಸ್ಕ್ ಒಂದು ಮಾತ್ರ ನಂತರ ಉಳಿದಿದೆ. ನೋಡು ಅದರದ್ದು ರಿವ್ಯೂ ಕೊಡ್ತೇನೆ ನಾನು ನಿಮಗೆ. ಆಮೇಲೆ ಇನ್ನೊಂದು ಸತಿ ಸರಿಯಾಗಿ ನಾನು ಎಲ್ಲ ಹೇರ್ ಸ್ಪಾ ಎಲ್ಲ ಮಾಡಿ ಮಾಸ್ಕ್ ಅಪ್ಲೈ ಮಾಡಿದಾಗ ನಾನು ಅದರ ರಿವ್ಯೂ ನಿಮಗೆ ಕೊಡ್ತೇನೆ. ಓಕೆ ಗೈಸ್, ಈಗ ಅದೇ ಚಪಾತಿ ಮಾಡಬೇಕು, ಪಳ್ಳಿ ಅನ್ನ ಮಾಡಬೇಕು, ಪಳ್ಳಿ ಅತ್ತೆ ಮಾಡಿದೆ ಅಂತ ಅನಿಸಿದೆ. ಓಕೆ, ನಾನೀಗ ಹೋಗಿ ಚಪಾತಿ ಮಾಡಲೇಬೇಕು. ಓಕೆ ಗೈಸ್, ಆಮೇಲೆ ಸಿಗ್ತೇನೆ ನಾನು. ಅದೇ ಗೈಸ್, ನಮಗೆ ಈ ಸೀರೆ ಅಂದರೆ ಡೆತ್ ಆದಾಗ ನಾವು 2 months ಯಾವ ಸೀರೆ ಉಡ್ತೇವೋ ಆ ಸೀರೆ ಉಡು, ಅಷ್ಟು ದಿನ ಉಟ್ಟಾಗ ನಾವು ಜಾಸ್ತಿ ರೆಡಿ ಆಗೋಗಿಲ್ಲ, ಲಿಪ್ಸ್ಟಿಕ್ ಎಲ್ಲ ಹಚ್ಚುವಂಗಿಲ್ಲ, ಹಾಗೆ ಸಿಂಪಲ್ಲಾಗಿ ರೆಡಿ ಆಗೋದು. ಹೀಗೆ ಕೂದಲೆಲ್ಲ ಎದುರು ಬಿಡುವಂಗೂ ಇಲ್ಲ, ಅಂದರೆ ಈಗ 2 months ಆಯಿತು, ಹಾಗಾಗಿ ಸ್ವಲ್ಪ ಅದೇ ನೋಡಿ ನಾರ್ಮಲ್ ಸಿಂಪಲ್ಲಾಗಿ ಇರಬೇಕು. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಎಲ್ಲ ಮಾಡಲಿಲ್ಲ, ಯಾಕಂದರೆ ರೆಡಿ ಆಗದೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಬ್ಲಾಗ್ ಆದರೆ ಪರವಾಗಿಲ್ಲ, ಹೇಗಾದರೂ ನಾವು ಇದ್ದ ಹಾಗೆ ಬ್ಲಾಗ್ಸಲ್ಲಿ ತೋರಿಸ್ಬೋದು. ಮತ್ತು ವೀಡಿಯೋಸ್ ಮಾಡಬೇಕಾದ್ರೆ ಸಪ್ರೇಟಾಗಿ ಏನಾದರೂ ಒಂದು ಕಂಟೆಂಟ್ ಏನಾದರೂ ಮೇಲೆ ವೀಡಿಯೋ ಮಾಡೋದ್ರೆ ನಾವು ರೆಡಿ ಆಗಬೇಕಾಗ್ತದೆ, ನಿಮಗೆ ಗೊತ್ತಿರ್ಬೋದು. ಓಕೆ ಗೈಸ್, ಆಮೇಲೆ ಸಿಗುವ. ಗೈಸ್, ನನಗಿಲ್ಲಿ ಬ್ಯಾಕ್ಗ್ರೌಂಡು ಸ್ಕ್ರೀನ್ ಇಲ್ಲ, ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲಾದರೂ ಚೆನ್ನಾಗಿರುವ ಹಾಗೆ ಎಲ್ಲೂ ಪ್ಲೇಸ್ ಇಲ್ಲ. ಹಾಗಾಗಿ ನಾನು ಇದೊಂದು ಮಾಡಿದೆ ಸ್ಯಾರಿ ಹಾಕಿ ಮಾಡುವ ಅಂತ, ಅದು ಸಹ ಫೇಲ್ ಆಯಿತು. ಗೈಸ್, ನಾನೇನೋ ಒಂದು ಮಾಡ್ತೇನೆ ಮಾಡಬೇಕು ಅಂತ ಹೋಗ್ತೇನೆ, ಅದೇನೋ ಆಗ್ತದೆ ನೋಡಿ. ಅದೇ ನಾನು ಇವಾಗ ಏನು ಒಂದು ವೀಡಿಯೋ ಮಾಡಬೇಕು, ಕಂಟೆಂಟ್ ಮೇಲೆ ವೀಡಿಯೋ ಮಾಡಬೇಕು ಅಂತಿದ್ದೆ. ಅದಕ್ಕಿಂತ ಮೊದಲು ನಿಮಗೆ ಸ್ವಲ್ಪ ನಾನು ಟ್ರೈ ಪಡೆಯಲ್ಲ ತಂದಿದ್ದೇನೆ, ಅದು ಸ್ವಲ್ಪ ತೋರಿಸುವಂತ. ಆಗದಿಂದ ನಾನು ವೀಡಿಯೋ ಮಾಡ್ತಾನೆ ಇದ್ದರೆ ಅದು ವೀಡಿಯೋ ಬರ್ತಾನೇ ಇಲ್ಲ, ಯಾಕಂದರೆ ಸ್ಟೋರೇಜ್ ಫುಲ್ಲಾಗಿದೆ ಫುಲ್ಲಾಗಿದೆ. ಏನೇನು ಡಿಲೀಟ್ ಮಾಡಿದೆ ನೋಡಿದೆ, ಆದರೂ ಸ್ಟೋರೇಜ್ ಫುಲ್ಲಾಗಿದೆ ಅಂತಲೇ ತೋರಿಸ್ತಾ ಇದೆ. ಗೈಸ್ ನೋಡಿ, ನಿಮಗೆ ನಾನು ಇದೇ ತೋರಿಸ್ಬೇಕು ಅಂತಿದ್ದು, ಇದು ಟ್ರೈಪಾಡ್ ಇವತ್ತು ತಂದದ್ದು ನಾನು. ನಂತರ ಇತ್ತು ಒಂದು ಸಣ್ಣ ಟ್ರೈಪಾಡ್ ಇತ್ತು, ಅದರಲ್ಲಿ ರಿಂಗ್ ಲೈಟ್ಗೆ ಅಡ್ಜಸ್ಟ್ಮೆಂಟ್ ಇರಲಿಲ್ಲ, ರಿಂಗ್ ಲೈಟ್ ಹಾಕುವಂಥ ಸಿಸ್ಟಮ್ ಇರಲಿಲ್ಲ ಅದರಲ್ಲಿ. ಇದು ಇವತ್ತು ತಂದದ್ದು ನಾನು, ತುಂಬ ಇಷ್ಟು 3 ವರ್ಷದ ಮೇಲೆ ನಾನು ರಿಂಗ್ ಲೈಟನ್ನು ತಂದದ್ದು. ಇಲ್ಲಾಂದರೆ ಯಾವುದೇ ಫೋಕಸ್ ಇರಲಿಲ್ಲ, ನಮ್ಮ ಮನೆಯಲ್ಲಿ ಯಾವುದು ಲೈಟ್ ಇದೆಯೋ ಅದರ ಕೆಳಗಡೆ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೆ.
ನೋಡಿ ಇದು ನೋಡಿ ನಂದು ಸೆಟಪ್. ತುಂಬಾ ದಿನದ ಮೇಲೆ ನಾನು ಒಂದು ಕಂಟೆಂಟ್ ಮೇಲೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆನೆ. ತುಂಬಾ ದಿನ ಆಯ್ತು ನಾನು ಮಾಡ್ತಾನೆ ಇರಲಿಲ್ಲ, ವ್ಲಾಗ್ಸ್ ಅಷ್ಟೇ ಹಾಕ್ತಾ ಇದ್ದೆ. ಇವತ್ತು ಅದೇ ನಾನು ಮಾಡುವಂತ ಇದ್ದೇನೆ. ಓಕೆ ಗೈಸ್, ನೋಡಿ ಸಂಜೆ ಆದ ಕೂಡಲೇ ನನ್ನ ಮಕ್ಕಳು ಎಕ್ಸರ್ಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಹಾಗೆ ಆಟಾಡ್ತಾ ಏನೋ ಎಕ್ಸರ್ಸೈಸ್ ಯೋಗ ಎಲ್ಲ ಮಾಡ್ತಾರೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು.